ಲಿಂಗವಂತ ಧರ್ಮದ ಸತ್ಯ ದರ್ಶನ ಅನ್ನುವ ಕೃತಿಯಲ್ಲಿ ನಿವೇದನೆಯಲ್ಲಿ ರಂಜಾನ್ ದರ್ಗಾ ಅವರು ಹೇಳ್ತಾರೆ, ಭಾರತದ ಮೊದಲ ಏಕದೇವ ಉಪಾಸನೆಯ ಧರ್ಮ ಲಿಂಗಾಯತ ಧರ್ಮ, ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಲಿಂಗ ಅನ್ನುವಂತಹ ಮಾತನ್ನು ಚನ್ನಬಸವಣ್ಣ ಅವರು ಹೇಳ್ತಾರೆ, ಆ ಮಾತನ್ನು ಅವರು ಉದ್ಧರಿಸಿದ್ದಾರೆ. ಪಂಚಾಚಾರ್ಯರು ವೀರಶೈವ ಧರ್ಮದ ಸ್ಥಾಪಕರು, ಬಸವಣ್ಣನವರು ಲಿಂಗಾಯತ ಮಾರ್ಗದ ಸ್ಥಾಪಕರು. ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ, ವೀರಶೈವ ಮತ್ತು ಲಿಂಗಾಯತದ ಎರಡು ಪರಿಕಲ್ಪನೆಗಳು ಬೇರೆ ಬೇರೆ. ಆದರೆ ನೀವು ಕೆಲವು ಹೋಟೆಲ್ಗಳ ಬೋರ್ಡ್ಗಳಲ್ಲಿ ಅವೆರಡು ಸಮಾಧಾನಗೊಂಡಿರುವುದನ್ನು ಕಾಣ್ತೀವಿ. ವೀರಶೈವ ಲಿಂಗಾಯತ ಕಣಾವಳಿ ಅನ್ನುವ ಇದರಲ್ಲಿ ನೀವು ಎರಡರ ಸಮಾಗಮವನ್ನು ಕಾಣುತ್ತೀರಿ. ಆದರೆ ತಾತ್ವಿಕವಾಗಿ ಅವು ಎರಡು ಬೇರೆ ಬೇರೆ ಅನ್ನುವುದು ನಮಗೆಲ್ಲ ಗೊತ್ತಿರತಕ್ಕಂತಹ ಸಂಗತಿ. ಶರಣರ 15,000 ವಚನಗಳೇ ಲಿಂಗಾಯತ ಧರ್ಮ ಗ್ರಂಥ, 770 ಜನ ವಿವಿಧ ಕಾರ್ಯಕ್ರಮಗಳನ್ನು ಮಾಡತಕ್ಕಂತಹ ಅಮರ ಗಣಗಳೇ ನಾಯಕರು ಅಂತ ದರ್ಗಾ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಲಿಂಗಾಯತವೇ ಸತ್ಯ ಅನ್ನುವಂತಹ ಮೊದಲ ಅಧ್ಯಾಯದಲ್ಲಿ ಅವರು ಅಲ್ಲಮ್ಮಪ್ರಭು ಬಸವಣ್ಣ ಚನ್ನಬಸವಣ್ಣ ಅವರ ಷಟ್ಸ್ವರ ವಚನಗಳಲ್ಲಿ ವೀರಶೈವದ ಉಲ್ಲೇಖವಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹೆಚ್ಚಿನ ವಚನಗಳಲ್ಲಿ ಅಂದ್ರೆ ಬಸವಣ್ಣನವರ ಮತ್ತು ಇನ್ನಿತರ ಶರಣರ ಹೆಚ್ಚಿನ ವಚನಗಳು ಅಂತ ಇವೆ, ಅವು ಷಟ್ಸ್ಥಲಗಳಲ್ಲಿ ವಿಂಗಡಣೆ ಆಗಿಲ್ಲ. ಅಂಥ ವಚನಗಳಲ್ಲಿ ಎಲ್ಲೆಲ್ಲಿ ಲಿಂಗಾಯತ ಅಂತಿದೆಯೋ ಅಲ್ಲೆಲ್ಲ ವೀರಶೈವ ಎಂದು ತಿದ್ದುಪಡಿ ಆಗಿರತಕ್ಕಂಥ ತಿದ್ದಿರ್ತಕ್ಕಂಥ ಒಂದು ವಿಚಾರವನ್ನು ಅವರು ಎತ್ತಿ ಹೇಳಿದ್ದಾರೆ. ಬಸವಣ್ಣನಿಗೆ ಸಮೀಪದಲ್ಲಿಯೇ ಆಗಿ ಹೋದಂತಹ ಹರಿಹರ ರಾಘವಾಂಕ ಕೆರೆ ಪದ್ಮಸರ ಕೃತಿಗಳಲ್ಲಿ ವೀರಶೈವ ಪದ ಪ್ರಯೋಗಿಲ್ಲ. ಬಸವಣ್ಣನವರ ಸಮಕಾಲೀನರಾದಂತಹ ಪಂಡಿತಾರಾಧ್ಯರ ಶಿವತತ್ವ ಸಾರನು ತೆಲುಗು ಕೃತಿಯಲ್ಲಿಯೂ ಕೂಡ ವೀರಶೈವ ಅನ್ನುವ ಪದ ಇಲ್ಲ ಅಂತ ಅವರು ಹೇಳ್ತಾರೆ. ಪಾಲ್ಗುರ್ಕಿ ಸೋಮನಾಥನ ಬಸವ ಪುರಾಣದಲ್ಲಿಯೂ ಇಲ್ಲ, ಭೀಮ ಕವಿಯ ಬಸವ ಪುರಾಣದಲ್ಲಿ ವೀರಶೈವ ಪದ ಪ್ರಯೋಗ ಮೊದಲೇ ಸಲ ಕಂಡು ಬರ್ತದೆ. 12ನೇ ಶತಮಾನದಲ್ಲಿ ವೀರಶೈವ ಅನ್ನುವಂತಹ ಒಂದು ವ್ರತ ಇತ್ತು, ಅದನ್ನು ಶರಣರು ಖಂಡಿಸಿದ್ದಾರೆ. ವಚನಗಳಲ್ಲಿ ಲಿಂಗಾಯತದ ಬದಲು ಲಿಂಗವಂತ ಶಬ್ದದ ಬಳಕೆ ಇರುವುದನ್ನು ಅವರು ಎತ್ತಿ ಹೇಳಿದ್ದಾರೆ. ಬಸವಣ್ಣನವರ ಹೆಚ್ಚಿನ ವಚನಗಳಲ್ಲಿ ನಿಜ ವೀರಶೈವಾಚಾರ ನಿಜ ವೀರಶೈವಾಚಾರವನ್ನು ಅರುಹಿ ತೋರಿ ಎಂಬಲ್ಲಿ ವೀರಶೈವಾಚಾರ ಇದೆ ಎಂದು ಕೆಲವು ಸಂಶೋಧಕರು ಕಣ್ಣಲ್ಲಿ ಹೊಟ್ಟಿಟ್ಟು ತೋರಿಸ್ತಾ ಇದ್ದಾರೆ. ಚಿದಾನಂದ ಮೂರ್ತಿ ಅಂತಹ ಕೆಲವು ಸಂಶೋಧಕರು ಅನಾದಿಶೈವ ಆದಿಶೈವ ಮಹಾಶೈವ ಅನುಶೈವ ಅಂತರಶೈವ ಪರವರಶೈವ ಅಂತ್ಯಶೈವ ಹೀಗೆ 7 ಪ್ರಭೇದಗಳು, ಅವುಗಳನ್ನು ಅವರು ಎತ್ತಿ ಹೇಳಿ ಸಪ್ತ ಶೈವಗಳ ಮೂಲಕ ಸಾಮಾನ್ಯ ಶೈವ ಮಿಶ್ರ ಶೈವ ಶುದ್ಧ ಶೈವ ವೀರಶೈವ ಎಂಬ 4 ಪಂಗಡಗಳು. ವೀರಶೈವದಲ್ಲಿ ಸಾಮಾನ್ಯ ವೀರಶೈವ ವಿಶೇಷ ವೀರಶೈವ ನಿರಾಭಾರಿ ವೀರಶೈವ ಹೀಗೆ 3 ಪ್ರಕಾರಗಳನ್ನು ಕೂಡ ಅವರು ಹೇಳ್ತಾರೆ. ದರ್ಗಾ ಅವರು ಸೃಜನಶೀಲ ಕವಿ ಲೇಖಕರಾಗಿರುವಂತೆ ಸಂಶೋಧಕರು ಕೂಡ ಅವರು ಆಗಿದ್ದಾರೆ. ವೇದಕ್ಕೆ ಒರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಗಳ ನಿಕ್ಕುವೆ ಆಗಮದ ಮೂಗ ಕೊಯ್ಯುವೆ ನೋಡ ಅಂತ ಬಸವಣ್ಣನವರು ಹೇಳಿರೋದ್ರಿಂದ ಅವರು ಖಂಡಿತವಾಗಿಯೂ ಕೂಡ ಈ ವೀರಶೈವದ ಹಿನ್ನೆಲೆಯನ್ನು ಅವರು ಒಪ್ಪಿಲ್ಲ. ಬಸವಣ್ಣನವರ ಸಮಕಾಲೀನ ಶರಣೆ ಅಮುಗೆ ರಾಯಮ್ಮ ಸರ್ವಾಗಮ ಸ್ಮೃತಿ ಪುರಾಣ ಪಾಠಕನಾದಡೇನು ಸರ್ವ ಮಂತ್ರ ತಂತ್ರ ಸಿದ್ಧಿ ಮರ್ಮ ಅರಿತಡೇನು ನಿತ್ಯ ಶಿವಾರ್ಚನೆ ತ್ರಿಕಾಲವಿಲ್ಲ ನಿತ್ಯ ಪಾದೋದಕ ಪ್ರಸಾದ ಸೇವನೆ ಇಲ್ಲ ಇದೇ ತರ ವೀರಶೈವ ವ್ರತ ಇದೇ ತರ ಜನ್ಮ ಸಾಫಲ್ಯ ಅಮುಗ ಅಮುಗೇಶ್ವರ ಲಿಂಗವೇ ಅಂತ ಆಕೆ ದೇವರಲ್ಲಿ ನಿವೇದನೆ ಮಾಡ್ತಾಳೆ. ಎನ್ನ ಹೊಂದಿದ ಶೈವ ಮಾರ್ಗಗಳನ್ನು ಅತಿಗಳೆದು ಶೈವ ಕರ್ಮವ ಕಳೆದು ಭವಿ ಶೈವ ದೈವ ಕ್ಷೇತ್ರ ತೀರ್ಥಂಗಳಾದಿಯಾದ ಹಲವು ಲಿಂಗಾರ್ಚನೆಯ ಮನದಲ್ಲಿ ನೆಲೆಯಲಿಲ್ಲ. ಸ್ಥಾವರ ಲಿಂಗದ ತಿರಸ್ಕಾರವನ್ನು ಬಸವಣ್ಣನವರಲ್ಲಿ ಮತ್ತು ಶರಣರಲ್ಲಿ ಕಾಣಬಹುದು. ದೇಹವೇ ದೇವಾಲಯ ಅನ್ನುವಂತಹ ವಿಚಾರ ಇರೋದ್ರಿಂದ ಸ್ಥಾವರ ದೇವಾಲಯಗಳ ನಿರಾಕರಣೆ ಇರೋದು ಬಹಳ ಸ್ಪಷ್ಟವಾಗಿ ಮೇಲೆಯೇ ಕಾಣಿಸ್ತದೆ. ಎರಡನೇದಾಗಿ ಲಿಂಗವಂತ ಧರ್ಮದಲ್ಲಿ ಏನುಂಟು ಏನಿಲ್ಲ ಅನ್ನುವ ಭಾಗದಲ್ಲಿ ಲಿಂಗವಂತ ಧರ್ಮದ ಬಹುಪಾಲು ಅನುಯಾಯಿಗಳು ಕಾಲದ ಪ್ರವಾಹಕ್ಕೆ ಸಿಲುಕಿ ತಮ್ಮ ಧರ್ಮದ ಮೂಲ ಸತ್ವದಿಂದ ತಾಮಗರಿಯದೆ ದೂರ ಸಾಕ್ತಾ ಇದ್ದಾರೆ ಅಂತ ಅವರು ವಿಷಾದ ವ್ಯಕ್ತಪಡಿಸ್ತಾರೆ. ಜೊತೆಗೆ ಎಲ್ಲ ಧರ್ಮಗಳ ಜನರು ಕೂಡ ಹೀಗೆಯೇ ತಮ್ಮ ಧರ್ಮಗಳನ್ನು ತಪ್ಪು ತಪ್ಪಾಗಿ ತಿಳಿದುಕೊಂಡು ಸರಿಯಾದಂತಹ ಆಚರಣೆ ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರದ ಕಡೆಯೂ ಕೂಡ ನಮ್ಮ ಗಮನವನ್ನು ಅವರು ಸೆಳೀತಾರೆ. ಲಿಂಗವಂತ ಧರ್ಮದ ಮೂಲ ಆಧಾರ ಯಾವುದು ಅಂತ ಅವರು ಪ್ರಶ್ನೆ ಹಾಕಿ ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ. ಬಹಳ ಸ್ಪಷ್ಟವಾಗಿ ಕಾಯಕ ಅನ್ನುವ ಉತ್ತರವನ್ನು ಕೊಡ್ತಾರೆ. ನಿಜವಾದ ಮೂಲ ಆಧಾರ
ಕಾಯಕವೇ, ಬದುಕಿಗೆ ಆಧಾರವಾದದ್ದು ಕಾಯಕವೇ. ಕಾಯಕ ಇಲ್ಲದೇ ಇದ್ರೆ ಈ ಜಗತ್ತಿಗೆ ಯಾವ ಅರ್ಥವೂ ಇಲ್ಲ. ಭಾರತ ಅಭಿವೃದ್ಧಿಯಿಂದ ಅದು ಹಿಂದೆ ಸರಿದಿದೆ. ಅದಕ್ಕೆ ಮೂಲ ಕಾರಣ ನಾವು ಯಾವ ಕಾಯಕ ಮಾಡಿದ್ರೆ ನಮ್ಮ ಮರ್ಯಾದೆ ಉಳಿಯುತ್ತದೆ ಅಂತ ನಾವು ಲೆಕ್ಕಾಚಾರ ಮಾಡ್ತೀವಿ. ಒಂದು ಉದಾಹರಣೆ ನಾನು ಹೇಳ್ತೇನೆ. ನಮ್ಮ ಒಬ್ಬರು ಮಾವನವರಿದ್ರು, ಬಹಳ ದೊಡ್ಡ ಕೃಷಿಕರು, ಬಹಳಷ್ಟು ಬೆಳೀತಿದ್ರು, ಎಲ್ಲ ಲಾಸ್ ಆಗಿ ನನಗೆ ಕೇಳಿದೆ, ಅಯ್ಯದೇವರೇ ನಾನು ಹೋಟೆಲ್ ಮಾಡ್ಬೇಕಂತ ಮಾಡಿದ್ದೆ ಅಂತ. ಮಾಡ್ರಿ ಅಂತ ನಾನು ಇನ್ನೊಂದು ಸೂಚನೆ ಕೊಟ್ಟೆ, ಅಲ್ಲಿ ನೀವು ಜಾತಿ ಮತ ಭೇದವನ್ನು ಮಾಡಬೇಡ್ರಿ, ಎಲ್ಲರ ಪ್ಲೇಟ್ಗಳನ್ನು ಎತ್ತರಿ ತೊಳೆದ್ರಿ, ಹಾಗೆ ನಿಮ್ಮ ಮನಸ್ಥಿತಿ ಇದ್ರೆ ಮಾತ್ರ ನೀವು ಮಾಡ್ರಿ ಅನ್ನುವಂತಹ ಸಲಹೆಯನ್ನು ನಾನು ಕೊಟ್ಟೆ. ಬರ್ಗಾವರು ಮುಂದುವರೆದು ಹೇಳ್ತಾರೆ, ಚಂದ್ರನು ಬೆಳದಿಂಗಳನ್ನು ಕೊಡುತ್ತಾನೆ, ಸೂರ್ಯನು ಬಿಸಿಲನ್ನು ಕೊಡ್ತಾನೆ, ಆಮೇಲೆ ಮೋಡ ಮಳೆಯನ್ನು ಕೊಡ್ತದೆ, ಭೂಮಿ ನೀರು ಇವೆಲ್ಲ ಸಲಹುವ ಕಾಯಕವನ್ನು ಮಾಡ್ತವೆ. ಕಾಯಕ ನಿಸರ್ಗ ಧರ್ಮ ಅಂತ ಅವ್ರು ಕರೀತಾರೆ. ಕಾಯಕ ಜೀವಿಗಳೇ ಮೂಲ ವ್ಯಕ್ತಿಗಳು, ವಿಶ್ವ ಮಾನವರು. ಕಾರ್ಲ್ ಮಾರ್ಕ್ಸ್ ಮತ್ತು ಎಂಗೆಲ್ಸ್ ರೂಪಿಸಿದ ಸಮತಾವಾದ ದುಡಿಯುವ ವರ್ಗದ ಅನುಭವದ ಮೇಲೆ ನಿಂತುಕೊಂಡಿದೆ. ಲಿಂಗಾಯತ ಧರ್ಮವು ಕೂಡ ಎಲ್ಲ ದುಡಿಯುವ ವರ್ಗದ ಜನರನ್ನು, 770 ಅಮರ ವಿವಿಧ ಕಾಯಕಗಳನ್ನು ಮಾಡ್ತಕ್ಕಂತಹ ಜನರನ್ನು ಬಸವಣ್ಣನವರು ಸಂಘಟಿಸಿದ್ರು ಅನ್ನುವಂತಹ ಮಾತನ್ನು ಹೇಳ್ತಾ, ಲಿಂಗವಂತ ಧರ್ಮದಲ್ಲಿ ಆಧ್ಯಾತ್ಮದ ಸ್ಥಾನ ಏನು ಅಂತ ಅವರು ಪ್ರಶ್ನೆಯನ್ನು ಕೂಡ ಮಾಡಿಕೊಂಡು ಒಂದು ವಚನವನ್ನು ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟಲಿಂಗ ಪೂಜೆಯೇ ಶಿವಯೋಗ, ಮಾಡಿ ಮಾಡಿ ನಿತ್ಯ ಲಿಂಗಾರ್ಚನೆಯ, ಮಾಡಿ ಮಾಡಿ ನಿತ್ಯ ಜಂಗಮಾರ್ಚನೆಯ, ಮಾಡಿ ಮಾಡಿ ಎಂದು ವಿಸ್ತಾರವೆಂದು ಮಾಡಿ ಕೂಡಿದವರೆಲ್ಲ ನಿತ್ಯರಾದರು. ಮಾಡದೆ ಕೂಡದೆ ಯೋಗವೆಂದು ಆಧ್ಯಾತ್ಮವ ನುಡಿದು ಶಿವಪೂಜೆಗೆ ದೂರ. ಅಲ್ಲದೆ ಕೆಲವರೊಳಗೆ ಆಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಚಿತ್ತಕ್ಕೆ ದೂರವಾಗದೆ ಶಿವಾರ್ಚನೆಯ ಮಾಡಿದರೆ ದಿವ್ಯ ಯೋಗಿಯಪ್ಪೆ ಅನ್ನುವಂತಹ ಮಾತನ್ನು ವಚನವನ್ನು ಅವರು ಉಲ್ಲೇಖಿಸ್ತಾರೆ. ನಮ್ಮ ಆತ್ಮೋದ್ಧಾರ ಆದರೆ ಸಾಲದು, ಲೋಕೋದ್ಧಾರವೂ ಕೂಡ ಆಗಬೇಕು. ಗುಹೆ ಅರಣ್ಯದಲ್ಲಿ ತಪಸ್ಸು ಮಾಡುವಂತಹ ಅಗತ್ಯ ಇಲ್ಲ. ದುಡಿಯುವ ಜನ ಹೇಗೆ ಆಧ್ಯಾತ್ಮದ ಚಿಂತನೆಯನ್ನು ಮಾಡಿದ್ರು ಅಂತ ಉದಾಹರಣೆ ಕೊಡ್ತಾರೆ ಕುಂಬಾರ ಗುಂಡಯ್ಯ. ಹದ ಮಣ್ಣಲ್ಲದೆ ಮಡಕೆಯಾಗದು, ಹದವಾದಂತ ಮಣ್ಣು ಬೇಕು, ಕೆರೆಯ ಮಣ್ಣೇ ಬೇಕದೆ. ವಾಚಿ ಕಾಯಕದ ಒಬ್ರು ಶರಣರು ಹೇಳ್ತಾರೆ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ಬಹಳ ಎಚ್ಚರಿಕೆಯಿಂದ ಕೆತ್ತಬೇಕು, ಯಾಕಂದ್ರೆ ಬಾಳಚಿ ಬಹಳ ಹರಿತವಾಗಿರ್ತದೆ, ಅದು ಕಾಲಿಗೆ ತಟ್ಟತಕ್ಕಂತ ಸಾಧ್ಯ. ಅಂದ್ರೆ ಇದರ ಅರ್ಥ ಇಷ್ಟೇ, ಏಕಾಗ್ರತೆಯಿಂದ ಕಾಯಕ ಮಾಡಿದರೆ ಕಾಯಕವೂ ಗೆಲ್ಲುತ್ತದೆ ಮತ್ತು ನಮ್ಮ ಮನಸ್ಸಿಗೆ ಆಧ್ಯಾತ್ಮವೂ ದೊರಕುತ್ತದೆ. ಆತ್ಮಜ್ಞಾನವೇ ಆಧ್ಯಾತ್ಮ ಅನ್ನುವಂತಹ ವಿಚಾರ ನಮಗೆಲ್ಲ ಗೊತ್ತಿದೆ. ಗುರು ಶಿಷ್ಯ ಸಂಬಂಧ ಹೇಗಿದೆ ಲಿಂಗಾಯತ ಒಂದು ಇದರಲ್ಲಿ ಅಂದ್ರೆ, ಅರಿವನ್ನು ಉಂಟು ಮಾಡುವವರೇ ಗುರುಗಳು. ಬಹಳ ಹೆಚ್ಚು ವಯಸ್ಸಾದವರಿಗೆ ಹಿಮ್ಮತ್ತಿಲ್ಲ, ಅಜಕೋಟಿ ಕಲ್ಪ ವರ್ಷದವರೆಲ್ಲರೂ ಹಿರಿಯರೇ ಜನಬಸವನ ಕೇಳ್ತಾರೆ. ಅತ ಕಿರಿಯನಾಗಿದ್ದೆ ಬಹಳ ಜ್ಞಾನಿಯಾಗಿದ್ದ. ಗುರು ಶಿಷ್ಯ ಸಂಬಂಧವಾದುದಕ್ಕೆ ಇದು ಚಿಹ್ನೆ, ಹಿಂದೆ ಬಿಟ್ಟು ಮುಂದೆ ಹಿರಿಯಬೇಕು. ಪೂರದ ಸಂಗಮ ದೇವ ಕೇಳಯ್ಯ, ಕಿಚ್ಚಿನೊಳಗೆ ಕೋಲ ಬಚ್ಚಿಟ್ಟಂತಿರಬೇಕು. ಕಿಚ್ಚಿನೊಳಗೆ ಕೋಲನ್ನು ಬಚ್ಚಿಟ್ರೆ ಅಥವಾ ಇಟ್ಟರೆ ಉರಿಯುವ ಅದರಲ್ಲಿಟ್ರೆ ಅದು ಅದರ ಒಡನೆ ಒಂದಾಗಿ ಹೋಗ್ಬಿಡ್ತು, ಅದು ತನ್ನ ಪ್ರತ್ಯೇಕತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಲಿಂಗಾಯತರ ಪೂಜಾ ವಸ್ತು ಯಾವುದು ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿಕೊಂಡು, ಇಷ್ಟಲಿಂಗವು ಅರಿವಿನ ಕುರುಹು, ಅರಿಯದ ಕಾರಣ ಕುರುಹು ಹಿಡಿದೇನಲ್ಲದೆ ಅರಿದ ಬಳಕ ಇನ್ನೇನೋ ಅಂತ ಅಲ್ಲಮಪ್ಪವರು ಹೇಳ್ತಾರೆ. ಆ ಇಯನ್ನು ನಾವು ಕಲಿತೀವಿ, ಕಲಿಬೇಕು, ಚೆನ್ನಾಗಿ ಕಲಿಬೇಕು, ಬೈಲಿಗಳನ್ನು ಕಲಿಬೇಕು, ಭಾಷೆ ಬರ್ತದೆ. ಭಾಷೆ ಬಂದ ಮೇಲೆ ಆ ಇ ದಿನ ಬರೆಯುವ ಬೈಲಿಗಳನ್ನು ದಿನ ಬರೆಯುವ ಅಗತ್ಯವಿದೆಯೇ ಅನ್ನುವ ರೀತಿಯಲ್ಲಿ ಅಲ್ಲಮ ಪ್ರಭುವಿನ ಪ್ರಶ್ನೆ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಸಾಮಾನ್ಯರು ಮತ್ತು ಮೇಲ್ಸ್ತರದ ಜೀವಿಗಳಲ್ಲಿ ಒಂದು ವ್ಯತ್ಯಾಸ, ಸೂಕ್ಷ್ಮವಾದ ವ್ಯತ್ಯಾಸವನ್ನು ನಾವು ಕಾಣಬಹುದು. ಲಿಂಗವಂತರು ಪೂಜೆಗಾಗಿ ತೆಂಗು ಲಿಂಗಹಣ್ಣು ಬೂದುಗುಂಬಳ ಬಳಸುವುದು ಸರಿಯೇ ಅಂತ, ಯಾವ ಪೂಜಾ ವಸ್ತುವಿನ ಅಗತ್ಯವಿಲ್ಲ, ತುಂಬಾ ಸರಳವಾದಂತಹ ರೀತಿಯಲ್ಲಿ ಪೂಜೆ ಮಾಡಿಕೊಳ್ತಾರೆ, ಪೂಜೆ ಮಾಡೋದಿಲ್ಲ ಅಂತ ಈ ಶಬ್ದವನ್ನು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ ಅವರು. ಲಿಂಗ ಪೂಜೆ ಮಾಡುವುದು ಅಂತ ಹೇಳೋದಿಲ್ಲ, ಲಿಂಗ ಪೂಜೆ ಮಾಡಿಕೊಳ್ಳುವುದು, ಅದರೊಡನೆ ಸಾಧ್ಯಾತ್ಮ ಹೊಂದತಕ್ಕಂಥದ್ದು.
ಅದರ ಒಡನೆ ಐಕ್ಯಗೊಳ್ಳತಕ್ಕಂಥದ್ದು ಆ ಶಬ್ದದ ರೀತಿಯನ್ನು ನೀವು ಗಮನಿಸಬಹುದು. ಇನ್ನು ಬಹಳ ಮುಖ್ಯವಾದ ಪ್ರಶ್ನೆಗಳಿದ್ದಾರೆ ವೇದಿಕೆ ಮೇಲೆ ಇರ್ತಕ್ಕಂಥ ಸ್ವಾಮೀಜಿಯವರು ತಪ್ಪಾಗಿ ಭಾವಿಸಬಾರ್ದು. ಲಿಂಗಾಯತಕ್ಕೆ ಸ್ವಾಮಿಗಳು ಇದ್ದಾರೆಯೇ ಮಠಗಳು ಇವೆಯೇ? ಯಾಕಂದ್ರೆ ಬಸವಣ್ಣವ್ರು ಹೇಳ್ತಾರೆ ಸ್ವಾಮಿ ನೀನು ಶಾಶ್ವತ ನೀನು ಅಂತ ಬಸವಣ್ಣವ್ರು ಹೇಳ್ತಾರೆ ಅಂತ ಉಲ್ಲೇಖ ಮಾಡ್ತದೆ ಕರ್ತಾರು. ಮಹಾಮನೆಯ ಪರಿಕಲ್ಪನೆ ಇದೆ, ತತ್ವ ಪ್ರಸಾರದ ಜಂಗಮರಿದ್ದಾರೆ. ಜಂಗಮ ಜಾತಿ ಜಂಗಮರಲ್ಲ, ಸಂಚರಿಸಿ ಜ್ಞಾನವನ್ನು ಕೊಡ್ತಕ್ಕಂಥವರೇ ನಿಜವಾದ ಜಂಗಮರು. ಆದ್ರಿಂದ ಸ್ವಾಮಿಗಳು ಇಲ್ಲ. ಪಾದ ಪೂಜೆ, ಪಾದೋದಕ, ಪಾದೋದಕವೆಂಬುದು ನಾವೇನ್ ಹೇಳಿದ್ವಿ, ಪಾದದ ಮೇಲೆ ಹಾಕಿಕೊಂಡ ನೀರು ಅಂತ ನಾವು ಇಟ್ಟು ತಿಳ್ಕೊಂಡ್ವಿ. ದರ್ಗಾ ಅವರು ನಮಗೆ ಸರಿಯಾದ ಕಲ್ಪನೆಯನ್ನು ಕೊಡ್ತಾರೆ, ವಚನದಲ್ಲಿ ಇದೆ ಅದು. ಪಾದೋದಕವೆಂಬುದು ಲಿಂಗಕ್ಕೆ ಮಜ್ಜನ ತೆರೆದುದು, ಲಿಂಗದ ಮೇಲೆ ಹಾಕಿದ ನೀರೇ ಪಾದೋದಕವಲ್ಲದೆ ಯಾರ ಪಾದ ಮೇಲಿನ ಉದಕ ನೀರು ಅಲ್ಲ. ಇನ್ನು ಮಠಗಳು ಬೇಕೇ ಬೇಡವೇ ಅನ್ನುವಂತಹ ಚರ್ಚೆ ಇದೆ. ಅವರು ಮಠಗಳು ಬೇಕು ಅಂತ ಹೇಳ್ತಾರೆ, ಆದ್ರೆ ಅವು ಯಾವ ಅರ್ಥದಲ್ಲಿ ಇರಬೇಕು ಅನ್ನುವಂತಹ ಚಿಂತನೆಯನ್ನು ಮಾಡಬೇಕು. ಯಾಕಂದ್ರೆ ಇತ್ತೀಚೆಗೆ ಗಂಭೀರವಾದ ಸಮಸ್ಯೆಗಳು ಎದುರಿಗೆ ಬಂದಿವೆ. ಬಂಧುಗಳೇ, ನನ್ನ ಆಲೋಚನೆ ಸರಿ ಇದ್ದೆ, ಬಸವಣ್ಣನವರ ಈ ಧರ್ಮ ಇದೆಯಲ್ಲ, ಇದು ಸಾಂಸಾರಿಕ ಧರ್ಮವೇ ಹೊರತು ಸನ್ಯಾಸಿಗಳ ಧರ್ಮ ಅಲ್ಲ. ಸಾಂಸಾರಿಕ ಧರ್ಮ, ಸಾಂಸಾರಿಕ ಮಠಗಳಿವೆ, ಅರಳಹಳ್ಳಿ ಮಠ, ಶರಣ ಬಸವೇಶ್ವರ ಮಠ, ಇನ್ನು ಹಲವು ಮಠಗಳ ಹೆಸರುಗಳನ್ನು ನೀವು ನಮಗೆ ನೆನಪು ಮಾಡಿಕೊಳ್ಬಹುದು. ಇಂಥ ಒಂದು ಸಾಂಸಾರಿಕ ಮಠದಲ್ಲಿ ನಾವು ಐತಿಹಾಸಿಕ ಸ್ಥಳ ನೋಡ್ಲಿಕ್ಕೆ ಹೋದಾಗ ಅಲ್ಲೆಲ್ಲ ಹೆಣ್ಮಕ್ಳು ಗೋಧಿ ಜೋಳ ಎಲ್ಲ ತೇರ್ತಾ ಇತ್ತು. ನಾವು ಅಲ್ಲಿ ಏನು ಐತಿಹಾಸಿಕ ಸ್ಥಳ ನೋಡಕ್ ಹೋಗಿದ್ವಿ, ಅವರು ನಮ್ಮನ್ನ ಕರೆದ್ರು, ಮುಖ ತೊಗೊಳ್ರಿ, ಪ್ರಸಾದ್ ತಗೊಳ್ರಿ ಅಂತ ಹೇಳಿ. ಈ ರೀತಿಯ ಒಂದು ಆತಿಥ್ಯವು ಕೂಡ ಈ ಸಾಂಸಾರಿಕ ಮಠಗಳಲ್ಲಿ ಇರುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಮತ್ತು ಬಸವಣ್ಣನವರ ಒಂದು ವಚನವನ್ನು ಇಲ್ಲಿ ಉಲ್ಲೇಖಿಸಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಾರೆ. ಬಸವಣ್ಣವ್ರು ಏನ್ ಹೇಳ್ತಾರೆ ಅಂದ್ರೆ, ನಿಮಗ್ ಗೊತ್ತಿದೆ ಬಸವಣ್ಣನವರು ಒಂದು ಬಿಟ್ಟು ಎರಡು ಲಗ್ನ ಆಗಿತ್ತು. ಇಂದ್ರಿಯ ನಿಗ್ರಹವು ಮಾಡಿದರೆ ಹೊಂದುವವು ದೋಷಂಗಳು, ಮುಂದೆ ಬಂದು ಕಾಣುವವು ಪಂಚೇಂದ್ರಿಯಂಗಳು, ರತಿಪತಿ ಸುಖವ ಬಿಟ್ಟರೆ ಸಿರಿಯಾಳ ಚಂಗಳಿಯವರು ಅನ್ನುವಂತಹ ಮಾತನ್ನು ಹೇಳಿದಾಗ ಈ ಕುರಿತು ಗಂಭೀರವಾದಂತಹ ಚಿಂತನೆ ಜನರಲ್ಲಿ ನಡೀಬೇಕಾದಂತಹ ಅಗತ್ಯ ಖಂಡಿತ ಇದೆ. ಇನ್ನು ಲಿಂಗವಂತರು ಪಂಚಾಂಗವನ್ನು ನಂಬಬೇಕೆ ಅಂತ ನಮ್ಮಲ್ಲಿ ಜನಸಾಮಾನ್ಯರು ಹೇಳ್ತಾರೆ, ಪಂಚಾಂಗ ಪಟಪಟ ದೋಸಿ ಕಿಂಗೆ ವಟಪಟ ಅಂತ ಹೇಳ್ತಾರೆ. ಅದನ್ನ ನಮ್ಮ ಜನ ಪಂಚಾಂಗವನ್ನು ಒಪ್ಪೋದಿಲ್ಲ. ನನ್ನ ಸಮಯ ಮುಗಿದಿದೆ. ತಾವು ಎಲ್ಲರೂ ಕೂಡ ಪುಸ್ತಕಗಳನ್ನು ಕೊಂಡು ಓದ್ಬೇಕು. ಮತ್ತು ಈಗ ಹೇಳ್ತಾ ಇದ್ನಲ್ಲ, ಅದರ ಒಂದು ವಚನದ ಉದಾಹರಣೆಯೊಂದಿಗೆ ನಾನು ಮುಗಿಸ್ತೇನೆ. 24 ತಿಥಿಯಿಂದ ವೆಕ್ಕಳ, ಗ್ರಹಣ ಸಂಕ್ರಾಂತಿಯಿಂದ ವೆಕ್ಕಳ, ಏಕಾದಶಿ ವ್ಯತಿಪಾತದಿಂದ ವೆಕ್ಕಳ, ಸೂಕ್ಷ್ಮ ಶಿವಪಥ ನಡೆದಂಗೆ ಹೋಮ ನೇಮ ಜಪ ತಪದಿಂದ ವೆಕ್ಕಳ, ಕೂಡಲ ಸಂಗಮ ದೇವ ನಿಮ್ಮ ಮಾನದೇ ನೆನವಂಗೆ, ಇಂಥ ಯಾವ ಒಂದು ಧಾರ್ಮಿಕ ಮೂಢನಂಬಿಕೆ ಆಚರಣೆಗಳನ್ನು ಮಾಡದೆ ವಾರ ತಿಥಿ ಒಳ್ಳೆಯ ದಿನ ಕೆಟ್ಟ ದಿವಸ ಇವೆಲ್ಲವನ್ನು ನೋಡಬಾರದು. ಎಲ್ಲ ದಿನಗಳು ಒಳ್ಳೆಯ ದಿನಗಳೇ. ಇನ್ನು ಲಿಂಗಾಯತದಲ್ಲಿ ಅಷ್ಟಾವರಣ, ಷಟ್ಸ್ಥಳ, ಪಂಚಾಚಾರ ಇವೆಲ್ಲ ವಿಚಾರಗಳು ಇರುವ ವಿಚಾರಗಳನ್ನು ಕೂಡ ಅವರು ಎತ್ತಿ ಹೇಳಿದ್ದಾರೆ. ಮತ್ತು ಈ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನುವಂತಹ ವಿಚಾರಗಳು ಏನಿವೆ, ವ್ಯಕ್ತಿ ಬೆಳೆಯುತ್ತಾ ಬೆಳೆಯುತ್ತಾ ಸಾಗಿ ಪ್ರಬುದ್ಧ ಸ್ಥಿತಿಗೆ ಬರ್ತಕ್ಕಂತಹ ಒಂದು ರೀತಿಯಲ್ಲಿ ಅವುಗಳ ಒಂದು ವ್ಯವಸ್ಥೆ ಇರುವುದನ್ನು ಕೂಡ ಅವರು ಹೇಳಿದ್ದಾರೆ. ಲಿಂಗವಂತರಲ್ಲಿ ಜಾತಿಗಳು ಇವೆಯೇ ಅಂತ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ಲಿಂಗವಂತರಲ್ಲಿ ಜಾತಿ ಇರಬಹುದು, ಅವರು ಮಾಡುವ ಉದ್ಯೋಗದಿಂದ ಅವರಿಗೆ ಜಾತಿ ಹೆಸರು ಬಂದಿರಬಹುದು. ಎಲ್ಲ ಉದ್ಯೋಗಗಳು ಕೂಡ ಒಂದೇ, ಯಾವ ಉದ್ಯೋಗವೂ ಕೂಡ ಶ್ರೇಷ್ಠವಲ್ಲ, ಯಾವ ಉದ್ಯೋಗವೂ ಕನಿಷ್ಠವಲ್ಲ. ಎಲ್ಲ ಉದ್ಯೋಗಗಳು, ಎಲ್ಲ ಕಾಯಕಗಳು ಕೂಡ ಬಹಳ ಅಗತ್ಯ ಅನ್ನುವಂತಹ ಒಂದು ಪ್ರತಿಪಾದನೆಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಮತ್ತು ಬಹಳ ಪ್ರಚಲಿತವಾದ ಒಂದು ವಿಷಯವನ್ನು ಕೂಡ ಅವರು ಎತ್ತಿಕೊಂಡಿದ್ದಾರೆ.
ಇದು ಲಿಂಗಾಯತ ಹಿಂದೂ ಅಂತ ವಾದ ಮಾಡ್ತಾರೆ. ಲಿಂಗಾಯತ ಖಂಡಿತವಾಗಿ ಹಿಂದೂ ಅಲ್ಲ. ಹಿಂದೂ ಅನ್ನುವ ಪ್ರಯೋಗ ಹಿಂದೆ ಇರಲಿಲ್ಲ. ಬಸವಣ್ಣವರ ಕಾಲಕ್ಕೆ ವೈದಿಕ ಅನ್ನುವಂತಹ ವಿಚಾರ ಇತ್ತು, ವೈದಿಕ ವಿಚಾರಧಾರೆಯನ್ನು ಅಷ್ಟೇ ಅಲ್ಲ ಶೈವ ವಿಚಾರಧಾರೆಯನ್ನು ಕೂಡ ಅವರು ನಿರಾಕರಿಸಿದ್ದಾರೆ. ವೇದಗಳನ್ನು ನಿರಾಕರಿಸಿದಂತೆ ಆಗಮಗಳನ್ನು ಕೂಡ ಅವರು ನಿರಾಕರಿಸಿದ್ದಾರೆ. ಆದ್ದರಿಂದ ದಾರಿ ಬಹಳ ಸ್ಪಷ್ಟವಿದೆ. ಒಂದು ಕಾಲಕ್ಕೆ ಹಿಂದೂ ಅನ್ನುವುದು ಒಂದು ಪ್ರದೇಶವಾಚಕ ಶಬ್ದ ಆಗಿತ್ತು, ನಮ್ಮ ಕಾಲದಲ್ಲಿ ಅದು ಧರ್ಮವಾಚಕ ಶಬ್ದ ಆಗಿ ಪರಿವರ್ತನೆಯಾಗಿರ್ತಕ್ಕಂತಹ ಒಂದು ದುರಂತವನ್ನು ನಾವು ಕಾಣ್ತೀವಿ. ಹರಪ ಮೊಂಜೋದಾರ ಅನ್ನುವಂತಹ ನಮ್ಮ ಸಂಸ್ಕೃತಿಯ ಒಂದು ಎರಡು ಕೇಂದ್ರಗಳು, ಒಂದು ಪಾಕಿಸ್ತಾನದಲ್ಲಿದೆ, ಒಂದು ಭಾರತದಲ್ಲಿದೆ. ಭಾರತ ಮೊದಲು ಒಂದೇ ಇತ್ತು. ಭಾರತ ಒಡೆಯಲಿಕ್ಕೆ ಮೂಲ ಕಾರಣ ಕೋಮುವಾದ, ಮತ್ತು ನಂತರವೂ ಕೂಡ ಒಂದೇ ಧರ್ಮದ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಒಡೆಯಲಿಕ್ಕೆ ಮೂಲ ಕಾರಣ ಅಂದ್ರೆ ಅಭಿವೃದ್ಧಿಯಲ್ಲಿಯ ತಾರತಮ್ಯ. ಹೀಗೆ ಕಾಲಕಾಲಕ್ಕೆ ಬರುವಂತಹ ವಿಚಾರಗಳನ್ನು ನೋಡಿ ನಾವು ಸೂಕ್ಷ್ಮವಾದಂತಹ ಹಿನ್ನೆಲೆಯಲ್ಲಿ ಒಂದು ಚಿಂತನೆಯನ್ನು ಮಾಡಬೇಕು. ಒಬ್ಬ ಪಾಶ್ಚಿಮಾತ್ಯ ವಿದ್ವಾಂಸ ಹೇಳ್ತಾನೆ, ಆ ಮಾತು ನೋಡಿ ಮುಗಿಸ್ತೇನೆ. ಏನ್ ಹೇಳ್ತಾನೆ ಅಂತಂದ್ರೆ, ಹಿಂದೂ ಎನ್ನುವಂತಹ ಸಮುದ್ರ ನಡುಗಡ್ಡೆಯಂತೆ ಇರತಕ್ಕಂತಹ ಲಿಂಗಾಯತಕ್ಕೆ ಒಂದು ಅಪಾಯಕಾರಿಯಾಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಆ ವಿದ್ವಾಂಸ ಹೇಳ್ತಾನೆ ಅನ್ನುವಂತಹ ಮಾತುಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ನನ್ನ ಕೊಟ್ಟ ಸಮಯ ಮೀರಿದೆ. ನನಗೆ ಈ ಸಭೆಯ ಸ್ವರೂಪ ಗೊತ್ತಿರಲಿಲ್ಲ. ಇಷ್ಟು ಜನ ಸ್ವಾಮಿಗಳು, ವಿದ್ವಾಂಸರು ಇವರೆಲ್ಲ ಬಂದಾಗ ನಾನು ಇಡೀ ಸಮಯವನ್ನು ಕಬಳಿಸುವುದು ಸರಿಯಲ್ಲ. ನನ್ನ ಮಾತುಗಳು ಉಳಿದರೂ ಕೂಡ ನನ್ನ ಮಾತಿನ ಎಲ್ಲ ಆಶಯಗಳು ಮತ್ತು ದರ್ಗಾ ಅವರ ಎಲ್ಲ ಆಶಯಗಳು ಕೂಡ ಇಲ್ಲಿ ಬಂದಿವೆ. ಇನ್ನೊಂದು ಪ್ರಧಾನ ಏನಂದ್ರೆ, ದರ್ಗಾ ಅವರು ಶರಣರು ಚಳುವಳಿಕಾರರು ಅನ್ನುವಂತಹ ಒಂದು ಬಹಳ ಮುಖ್ಯವಾದಂತಹ ಭಾಷಣವನ್ನು ಆಳ್ವಾಸ್ ನುಡಿಸಿರಿಯಲ್ಲಿ ಮಾಡ್ತಾರೆ. ಆಳ್ವಾಸ್ ನುಡಿಸಿರಿಯಲ್ಲಿ ಮಾಡ್ತಾರೆ ಅವರು. ಶರಣರು ದೊಡ್ಡ ಚಳುವಳಿಗಾರರು, ಮತ್ತು ಅದಕ್ಕೆ ಮೂಲ ಎಲ್ಲಿದೆ ಅಂದ್ರೆ ಜೈನರಲ್ಲಿದೆ, ಪಂಪನಲ್ಲಿ ಇದೆ ಅನ್ನುವಂತ ಮಾತನ್ನು ಉಲ್ಲೇಖ ಮಾಡ್ತಾರೆ. ಮನುಷ್ಯ ಜಾತಿ ತಾನೊಂದೇ ವಲ ಅನ್ನುವ ಮಾತನ್ನು ಪಂಪ ಹೇಳ್ತಾರೆ. ಪಂಪ ಕವಿ ಪಂಪ ಹೇಗಿತ್ತಂದ್ರೆ ಪಂಪಂ ನಿಷ್ಪಂಪಂ ಅಂತ, ಪಂಪನ ಇಲ್ಲಾರದವನಾಗಿದ್ದಂತೆ ಪಂಪ ಅನ್ನುವಂತ ಮಾತು ಕೂಡ ಅವನ ವ್ಯಕ್ತಿತ್ವದ ಬಗ್ಗೆ ಬರ್ತದೆ. ಆತ ಹೇಳ್ತಾನೆ, ಕುಲಂ ಕುಲಂ ಅಂತ, ಛಲಂ ಕುಲಂ, ಗುಣಂ ಕುಲಂ, ಅಣ್ಣು ಕುಲಂ, ಸ್ವಾಭಿಮಾನ ಒಂದೇ ಕುಲಂ ಅಂತ ಅಂತ ಹೇಳ್ತಾರೆ. ಇಂಥ ಮಾತುಗಳು ಜೈನ ಧರ್ಮದಲ್ಲಿ ಬಂದಿವೆ, ಪಂಪನಲ್ಲಿ ಬಂದಿವೆ, ಮತ್ತು ಬಹಳಷ್ಟು ಕವಿರಾಜ ಮಾರ್ಗದಲ್ಲಿಯೂ ಕೂಡ ಬಹಳ ಅತ್ಯುತ್ತಮ ಮಾತನ್ನು ಅವರು ಉಲ್ಲೇಖ ಮಾಡ್ತಾರೆ. ಏನಂದ್ರೆ, ಯಾವುದು ಬಂಗಾರ ಅಂದ್ರೆ ಬೇರೆ ಧರ್ಮದವರ ಬೇರೆಯವರ ಆಲೋಚನೆಗಳನ್ನು ಸಹಿಸಿಕೊಳ್ಳುವುದೇ ಬಂಗಾರದ ಗುಣ ಅಂತ ನಮ್ಮ ಕವಿರಾಜ ಮಾರ್ಗ ಹೇಳ್ತದೆ. ಆದ್ರಿಂದ ಇಂಥ ಎಲ್ಲ ಹಿನ್ನೆಲೆ ಶರಣರಿಗೆ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ದರ್ಗಾ ಅವರು ಬಹಳ ಚೆನ್ನಾಗಿ ಇಲ್ಲಿ ಅಭಿವ್ಯಕ್ತಿಪಡಿಸಿದ್ದಾರೆ. ಆದ್ರಿಂದ ತಾವು ಈ ಪುಸ್ತಕಗಳನ್ನು ಕೊಂಡು ಓದಿ, ಇದು 12ನೆಯ ಮುದ್ರಣ. ಅದು ಹಾಗೆಯೇ ಮೈಸೂರು ಮಲ್ಲಿಗೆ ಬಹಳಷ್ಟು ಮುದ್ರಣವನ್ನು ಕಂಡಂತಹ ಪುಸ್ತಕ. ನಮ್ಮ ದರ್ಗಾ ಅವರ ಈ ಒಂದು ಪುಸ್ತಕವು ಕೂಡ ಹೆಚ್ಚಿನ ಮುದ್ರಣಗಳನ್ನು ಕಾಣಲಿ ಅಂತ ಅವರಿಗೆ ಶುಭೇಚ್ಛೆ ಹಾರೈಸಿ, ನಾನು ಅವರು ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ಬಹುಶಃ ನಾವು 1974 ಕಾಲಘಟ್ಟದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಾವು ಭೇಟಿಯಾಗಿದ್ದೇವೆ. 79ರಲ್ಲಿ ನಾವು ಬೆಂಗಳೂರಿನ ದೇವಾಂಗ ಛತ್ರದಲ್ಲಿ ಬಂಡಾಯ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಇಬ್ರು ಭೇಟಿಯಾಗಿರಬಹುದು. ನಮ್ಮಿಬ್ಬರ ಒಂದು ಸ್ನೇಹ ವಿಚಾರ ಇವೆಲ್ಲ ಬೆಳೆದು ಬರ್ತಾ ಇವೆ. ದರ್ಗಾ ಅವರು ಮನೆಗೆ ಹೋದ್ರೆ ಹೊಸ ಪುಸ್ತಕಗಳನ್ನು ಹುಡುಕಿ ಅವ್ರು ಕೊಡ್ತಾರೆ, ಓದ್ಲಿಕ್ಕೆ ಹಚ್ತಾರೆ, ಚಿಂತನೆ ಮಾಡ್ಲಿಕ್ಕೆ ಹಚ್ತಾರೆ. ಆದ್ರಿಂದ ಈ ದರ್ಗಾ ಅವರ ಬಗ್ಗೆ ನನಗಿರುವಂತಹ ಪ್ರೀತಿ, ವಿಶ್ವಾಸ, ಗೌರವ ನಿಜವಾಗಿಯೂ ಕೂಡ ಈ ಪುಸ್ತಕ ಓದಿದ ಮೇಲೆ ಹಿಮ್ಮಡಿಸಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತದೆ. ದರ್ಗಾ ಅವರಿಗೆ, ವೇದಿಕೆಯ ಮೇಲೆ ನನಗೆಲ್ಲ ಅವಕಾಶ ಮಾಡಿಕೊಟ್ಟಂತಹ ವಿದ್ವಾಂಸರಿಗೆ, ಸ್ವಾಮಿಗಳಿಗೆ, ಮತ್ತು ವಿಶೇಷವಾಗಿ ನಿಮಗೆ, ಯಾಕಂದ್ರೆ ನೀವು ಹೇಳದೆ ಹೋದ್ರೆ ನಾನು ಎಲ್ಲಿ ಹೇಳಲಿಕ್ಕೆ ಸಾಧ್ಯವಿದೆ. ನಾನು ಪೂರ್ಣ ಹೇಳಿಲ್ಲ, ಪೂರ್ಣ ಹೇಳದೇ ಇದ್ರು ಕೂಡ ಏನು ಬೇಜಾರು ಏನು ಇಲ್ಲ. ನಮಸ್ಕಾರ.